ಮದಕರಿ ಭೂಪಾಲರನ್ನು ರತ್ನ ಸಿಂಹಾಸನದಲ್ಲಿ ಕಾಣುವ ಸುಯೋಗ. ಅರಮನೆಯ ವಿಶೇಷ ದರ್ಬಾರ್ ಹಾಲಿನಲ್ಲಿ ನೂರಕ್ಕೂ ಹೆಚ್ಚು ಜನ ಕೂರಲು ಪೀಠ ವ್ಯವಸ್ಥೆ. ಸಿಂಹಾಸನದ ಎದುರು ಎರಡೂ ಬದಿಗಳಿಗೂ ಸೊಗಸಾದ ಕೆತ್ತನೆಗಳಿಂದೊಡಗೂಡಿದ ಪೀಠಗಳು. ಅಧಿಕಾರಿಗಳಿಗೆ, ಅತಿಥಿ ಅಭ್ಯಾಗತರಿಗೆ, ಸಾಮಂತ ದೊರೆಗಳಿಗೆ ಮೀಸಲು. ಪೀಠಗಳ ಹಿಂದುಗಡೆ ವಕೀಲರುಗಳ, ಪುರಪ್ರಮುಖರ, ಪಟ್ಟಣಶೆಟ್ಟಿ ವರ್ತಕರ, ಹಲವು ಕೋಮುಗಳ ಮುಖಂಡರಿಗೆಂದು ಹಾಕಿರುವ ವಿಶೇಷ ಆಸನಗಳು. ಈ ಪೀಠಗಳ ಹಿಂಭಾಗದಲ್ಲಿ ನೂರಾರು ಮಂದಿ ನಿಲ್ಲುವಷ್ಟು ಸ್ಥಳ. ಪ್ರೇಕ್ಷಕರಿಗಾಗಿ ಮೀಸಲು. ದರ್ಬಾರ್ ಹಾಲಿನ ಪ್ರತಿ ಕಂಬಕ್ಕೂ ಬೆಳ್ಳಿ ಕೋಲಿನ ಭಟರು, ಬರ್ಜಿ ಹಿಡಿದ ಮೀಸಲು ಪಡೆಯವರು ಟೀಕಾಗಿ ನಿಂತಿದ್ದರು. ಸೊಗಸಾದ ಕೆತ್ತನೆಯ ಬಾರಿ ಕಂಬಗಳಿಗೆ ಚಿನ್ನ ಬೆಳ್ಳಿಯ ಗಿಲಿಟ್ ಹಾಕಿದ ಹರಳು ತಗಡುಗಳ ಲೇಪನ, ಮಣಿಸರಗಳ ಅಲಂಕಾರವೂ ಎಂತಹವರನ್ನು ಕ್ಷಣ ಮಾತ್ರದಲ್ಲಿ ತನ್ನತ್ತ ಸೆಳೆಯುತ್ತಲಿತ್ತು. ಆಲಯದ ಉದ್ದಕ್ಕೂ ನರ್ತಕಿಯರ ಗೊಂಬೆಗಳನ್ನು ಹೊತ್ತ ದೊಡ್ಡ ದೀಪಗಳು, ಮೇಲ್ಚಾವಣಿಯಿಂದ ನೇತು ಬಿಟ್ಟ ತೂಗು ದೀಪಗಳು, ದೀಪಕುಂಡಗಳು, ನೆಲಕ್ಕೆ ಹಾಸಿದ ರತ್ನಗಂಬಳಿ, ಗೋಡೆಗೆ ಒದಿಸಿದ್ದ ಕೆಂಪು ಮಖಮಲ್ ಬಟ್ಟೆ ಒಂದೊಂದು ಆಕರ್ಷಣೆಯನ್ನು ಹೆಚ್ಚಿಸುತ್ತಿತ್ತು. ಆಹ್ವಾನಿತರು ಪೀಠಗಳನ್ನಲಂಕರಿಸಿದ ತರುವಾಯ ಸ್ವರರಾಗ ಲಯತಾನ ಬದ್ದ ಪರಾಕು ದೂರದಲ್ಲಿ ಕೇಳುತ್ತಾ ಹತ್ತಿರವಾಯಿತು. ಎಲ್ಲರೂ ನಿಂತು ಗೌರವಾರ್ಪಣೆ ಸಲ್ಲಿಸಿದರು. ಅದು ಹೀಗಿತ್ತು: ರಾಜಾದಿರಾಜ ರಾಜಮಾರ್ತಾಂಡ, ಕಾಮಗೇತಿ ಕಸ್ತೂರಿ ಕುಲತಿಲಕ, ಶ್ರೀಮಾನ್ ಮಹಾನಾಯಕಾಚಾರ್ಯ, ಹಗಲು ಕಗ್ಗೊಲೆ ಮಾನ್ಯ, ಗಂಡುಗೊಡಲಿಯ ಸರ್ಜ, ಗಾದುರಿಮಲೆ ಹೆಬ್ಬುಲಿ, ಚಂದ್ರಗಾದಿ ಚಲದಾಂಕ್ಯ, ಧೂಳ್ಕೋಟೆ ವಜೀರ, ರಾಜವೀರ ಮದಕರಿ ಭೂಪಾಲರಿಗೆ ಜಯೀ ಭವ ವಿಜಯೀ ಭವ. ಪರಾಕನ್ನು ಹಿಂಬಾಲಿಸಿ ಗಜಗಾಂಭೀರ್ಯದಿಂದ ಹೆಜ್ಜೆಗಳನ್ನಿಡುತ್ತಾ ಸಭಾಸದರತ್ತ ಕೃಪಾ ಕಟಾಕ್ಷ ಬೀರುತ್ತಾ ನಡೆದು ಬಂದ ಮದಕರಿ ನಾಯಕರು ರತ್ನ ಸಿಂಹಾಸನವನ್ನು ಪೂಜಿಸಿ ಸಿಂಹಾಸನರೂಢರಾದಾಗ ಒಕ್ಕೊರಲಿನ ಜಯಘೋಷ. ಪಕ್ಕದ ಪೀಠಗಳಲ್ಲಿ ದೊಡ್ಡ ಮದಕರಿ ನಾಯಕರು, ಪ್ರಧಾನಿ ಕಳ್ಳಿ ನರಸಪ್ಪ, ಮಂತ್ರಿ ಪರಶುರಾಮ ನಾಯಕ, ಮುಖ್ಯ ದಳವಾಯಿ ಭರಮಪ್ಪ ನಾಯಕ ಹಾಗೂ ಜಂಪಣ್ಣ ನಾಯಕರು ಆಸೀನರಾಗಿದ್ದರು. ಚಾಮರ ಬೀಸುವ ಕನ್ನಿಕೆಯರು ದೊರೆಯ ಇಕ್ಕೆಲಗಳಲ್ಲಿ ನಿಂತರು. ದರ್ಬಾರಿನಲ್ಲಿ ಸಪ್ತಗಜಗಳು ಬಂದು ಮಂಡಿಯೂರಿ ಕುಳಿತು ಸೊಂಡಿಲುಗಳನ್ನೆತ್ತಿ ದೊರೆಗೆ ಗೌರವದ ನಮನಗಳನ್ನರ್ಪಿಸಿದ ನಂತರ ದರ್ಬಾರು ಆರಂಭವಾಯಿತು. ಮುಖ್ಯಸ್ಥರಿಗೆ, ಯುದ್ಧದಲ್ಲಿ ವೀರ ಸಾಹಸ ಪ್ರದರ್ಶಿಸಿದವರಿಗೆ ನಾಯಕರಿಂದ ಉಡುಗೊರೆ, ಶಮೀಪತ್ರಗಳು ವಿತರಣೆಯಾದವು. ನಂತರ ರಾಜನರ್ತಕಿಯರಿಂದ ಕಣ್ಮನ ತಣಿಸುವ ನರ್ತನ. ವಿಶೇಷ ಕಾರ್ಯಕ್ರಮವೆಂದರೆ ಕಲ್ಯಾಣಿ ವೆಂಕಟ ಸುಬ್ಬಯ್ಯನವರ ಅಮೋಘ ಗಾಯನ. ಮದಕರಿ ನಾಯಕರು ಕಲಾಪ್ರಿಯರು. ಅವರು ಸಿಂಹಾಸನವನ್ನು ಬಿಟ್ಟೆದ್ದು ಬಂದು ಗಾಯಕರನ್ನು ಆಲಂಗಿಸಿಕೊಂಡರು. ಫಲತಾಂಬೂಲ, ಹೊನ್ನು ಹವಳಗಳಿಂದ ತುಂಬಿದ ಹಲವು ಸಹಸ್ರ ದೀನಾರುಗಳುಳ್ಳ ಹರಿವಾಣಗಳನ್ನರ್ಪಿಸಿ ಜೋಡಿ ಶಾಲು ಹೊದಿಸಿ ಗಾಯಕರನ್ನು ಗೌರವಿಸಿದ ನಂತರ ಮದಕರಿ ನಾಯಕರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಅದು ಹೇಗಿತ್ತೆಂದರೆ, ದುರ್ಗ ಲಲಿತ ಕಲೆಗಳ ತೌರೂರು, ಸರ್ವಧರ್ಮ ಸಮನ್ವಯ ಮೇರು, ಸುಭಿಕ್ಷವಾದ ನಾಡು, ಚಿನ್ಮೂಲಾದ್ರಿ ಚಿನ್ನದ ಬೀಡು, ಸಿದ್ಧ ಪುರುಷರ ಕೃಪಾಛತ್ರದಡಿ ಬಾಳುವ ಇಲ್ಲಿನ ಸರ್ವರಿಗೂ ಸಮಬಾಳು ಸಮಪಾಲು ಲಭ್ಯವಾಗಲೆಂದೇ ನಮ್ಮ ಆಶಯ. ನಮ್ಮ ಆಳ್ವಿಕೆಯ ಮೂಲ ಮಂತ್ರ ಸಹ ಅದೇ ಆಗಿದೆ. ನಿಮ್ಮ ಶ್ರದ್ಧೆ, ನಿಷ್ಠೆ, ದುಡಿಮೆಗಳಿಂದಲೇ ಚಿತ್ರದುರ್ಗವಿಂದು ಸಂಪತ್ಭರಿತವಾಗಿದೆ. ಇದನ್ನು ಉಳಿಸಿ ಬೆಳೆಸುವವರು ನೀವು. ಈ ದುರ್ಗ ನಿಮ್ಮದು, ಅದನ್ನು ಕಾಯುವ ಸೇವಕರು ನಾವು. ನಮಗೆ ನಿಮ್ಮಗಳ ಆಶೀರ್ವಾದವೇ ಚೇತನ. ಹರಸಿ ನಿಮ್ಮ ಮಗುವನ್ನು ಎಂದು ಗಂಭೀರ ವಾಣಿಯಲ್ಲಿ ಅರಿಕೆ ಮಾಡಿಕೊಂಡ ಮದಕರಿ ನಾಯಕರು ತಲೆಬಾಗಿ ಕರಜೋಡಿಸಿದರು. ನೆರೆದ ಜನಸ್ತೋಮದ ಅಂತಃಕರಣದ ಕಟ್ಟೆ ಒಡೆಯಿತು. ಜನತೆ ಹೃದಯ ತುಂಬಿ ಪ್ರತಿಕ್ರಿಯಿಸಿದರು: ರಾಜವೀರ ಮದಕರಿ ನಾಯಕರಿಗೆ ಜಯವಾಗಲಿ, ರಾಜವೀರ ಮದಕರಿ ನೂರ್ಕಾಲ ಬಾಳಲಿ ಎಂದು ಹಾರೈಸಿದರು. ಸಭೆ ಮುಗಿಯುವ ಅಂದು ರಾತ್ರಿ ಮೇಲುದುರ್ಗದಲ್ಲಿ ದೀಪೋತ್ಸವ ನಡೆಯಿತು. ಮನರಂಜನೆಗಾಗಿ ಕೋಲಾಟ, ಕುಣಿತ, ಲಾವಣಿ, ಗೀಗಿ ಪದಗಳ ಹಾಡಿಕೆ, ಬಯಲು ನಾಟಕವೂ ಇಡೀ ರಾತ್ರಿ ನಡೆಯಿತು. ಮದಕರಿ ನಾಯಕರಿಗೆ ನಂತರದಲ್ಲಿ ಅರಮನೆ ಗುರುಮನೆಗಳಲ್ಲಿ ರಾಜೋಪಚಾರಗಳು ನಡೆದವು.
ಪ್ರಧಾನಿ ಮುಖ್ಯ ದಳವಾಯಿ ಸಚಿವರ ಮನೆಗಳಲ್ಲಿ ಆಧಾರಾತಿಥ್ಯಗಳು ನಡೆದವು. ಗಣ್ಯ ವರ್ತಕರು ಪುರಪ್ರಮುಖರು ದಳವಾಯಿಗಳಿಂದ ಊಟೋಪಚಾರಗಳು ಹೀಗೆ ಬಿಡುವಿಲ್ಲದಷ್ಟು ಕಾರ್ಯಕ್ರಮ ಜರುಗಿದವು. ನಾಡನ್ನು ಪೀಡೆಗಳಿಂದ ಪಾರು ಮಾಡುವ ಹೊಣೆ ಹೊತ್ತು ದುರ್ಗದಲ್ಲಿ ನಿಂತ ನವದುರ್ಗಿಯರಾದ ಏಕನಾಥೀಶ್ವರಿ, ಹುಚ್ಚಂಗ್ಯಮ್ಮ ಅಥವಾ ಉತ್ಸವಾಂಬ, ಬೆಟ್ಟದ ಬುಡದಲ್ಲಿರುವ ಕಾಳಿಕಾಂಬ, ತಿಪ್ಪನಗಟ್ಟಮ್ಮ ಅಥವಾ ತ್ರಿಪುರ ಸುಂದರಿ, ಬರಗೇರಮ್ಮ ಅಥವಾ ಬನಶಂಕರಿ, ಕೆರೆ ಅಂಗಳದ ಚೌಡಮ್ಮ, ಗೌಡಸಂದ್ರದ ಮಾರಮ್ಮ, ಕಣಿವೆ ಮಾರಮ್ಮ, ಕುಕ್ಕವಾಡದ ದೇವಿಯರಿಗೆ ಪೂಜೆ ಬಲಿಗಳನ್ನರ್ಪಿಸಿ ರಾಜಮಾತೆ ಓಬವ್ವನಾಗತಿಯವರನ್ನು ಸಂತುಷ್ಟಗೊಳಿಸಿದರು. ಎಲ್ಲ ದೇವದೇವಿಯರ ಅನುಗ್ರಹ, ಗುರುಮಠಗಳ ಆಶೀರ್ವಾದ, ಮದಕರಿ ನಾಯಕರ ತಲೆಗೆ ಬೆಂಗಾವಲು ಎಂಬುದು ಓಬವ್ವನಾಗತಿಯವರ ನಂಬಿಕೆ. ಅವರು ಮದಕರಿ ನಾಯಕರೊಡನೆ ಹೊಳಲ್ಕೆರೆ ಗ್ರಾಮದಲ್ಲಿರುವ ಗಣಪತಿ, ದೇವನಗರಿಯ ದುರ್ಗಾಂಬಿಕೆ, ಹರಿಹರಪುರದ ಹರಿಹರೇಶ್ವರ, ಹಿರಿಯೂರಿನ ತ್ಯಾರಮಲ್ಲೇಶ್ವರ, ಮೊಳಕಾಲ್ಮೂರಿನ ಜಟ್ಟಂಗಿ ರಾಮೇಶ್ವರರ ದರ್ಶನವನ್ನು ಮಾಡಿಕೊಂಡು ಬಂದರು. ಇನ್ನು ಕೊನೆಯದಾಗಿ ದೀಪಾವಳಿಯ ವೇಳೆಗೆ ಮೈಸೂರಿನ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಹರಕೆ ತೀರಿಸುವುದೊಂದೇ ಬಾಕಿ ಇತ್ತು. ಇದೇ ಕಾರಣದಿಂದ ಓಬವ್ವನಾಗತಿಯವರು ಮದಕರಿ ನಾಯಕರಿಗೆ ಅಪ್ಪಣೆ ಕೊಡಿಸಿದರು. ನಂತರ ಮದಕರಿ ನಾಯಕರು ದೊಡ್ಡ ಮದಕರಿ ನಾಯಕರಿಗೆ ಹಾಗೂ ಅತ್ತಿಗೆಯರಿಗೆ ಓಬವ್ವನಾಗತಿಯವರಿಗೆ ವಂದಿಸಿ ದಳವಾಯಿ ಭರಮಪ್ಪ ನಾಯಕರೊಂದಿಗೆ ಕೆಲವು ಸೈನ್ಯ ಕಟ್ಟಿಕೊಂಡು ಸಾಮಾನ್ಯ ಪುರುಷರಂತೆ ಮೈಸೂರಿನತ್ತ ಸಾಗಿದರು. ಅಂತೆಯೇ 3 ದಿನಗಳ ಪ್ರವಾಸದ ಅಂತ್ಯಕ್ಕೆ ಅವರು ಮೈಸೂರಿಗೆ ಬಂದಿಳಿದರು. ಇತ್ತ ಮೈಸೂರಿಗೆ ಮದಕರಿ ನಾಯಕರು ಧಾವಿಸಿದೊಡನೆ ಕಳ್ಳಿನರಸಪ್ಪನವರು ಹೈದರ್ ಆಲಿಯವರಿಗೆ ಪತ್ರ ಬರೆದು ಮದಕರಿ ನಾಯಕರು ಹೊರಟಿರುವ ಸುದ್ದಿಯನ್ನು ತಿಳಿಸಿದರು. ಅಂತೆಯೇ ಚಿತ್ರದುರ್ಗದ ಏಳಿಗೆಯನ್ನು ಹಿಂದಿನಿಂದಲೂ ಸಹಿಸದಾಗಿದ್ದ ಹೈದರ್ ಆಲಿಯವರು ಮದಕರಿ ನಾಯಕರ ಬರುವಿಕೆಗಾಗಿ ಕಾದು ಕುಳಿತಿದ್ದರು. ಕಳ್ಳಿ ನರಸಪ್ಪನವರ ಈ ಪಿತೂರಿಯು ಜಂಪಣ್ಣ ನಾಯಕರಿಗೆ ಖುಷಿ ತಂದಿತ್ತು. ಮದಕರಿ ನಾಯಕರ ಸಾರೋಟು ಮೈಸೂರಿನತ್ತ ಹರಿದ್ವರ್ಣ ಕಾಡಿನಲ್ಲಿ ಸಾಗಿತ್ತು. ವನಸಿರಿಯನ್ನು ನೋಡುತ್ತ ಮದಕರಿ ನಾಯಕರು ತಮ್ಮನ್ನು ತಾವೇ ಮರೆತಿದ್ದರು. ಭರಮಪ್ಪ ನಾಯಕರದ್ದು ಅದೇ ಸ್ಥಿತಿ. ಅಂದು ರಾತ್ರಿ ಬೆಟ್ಟವನ್ನು ಏರಿ ದೇವಾಲಯದ ಆವರಣಕ್ಕೆ ತಲುಪಿದ ಮದಕರಿ ನಾಯಕರು ವಿಶ್ರಾಂತಿ ಪಡೆದರು. ಭರಮಣ್ಣ ನಾಯಕರು ನಿದ್ರೆಯಿಲ್ಲದೆ ನಾಯಕರನ್ನು ಕಾಯುತ್ತಲಿದ್ದರು, ಕಾರಣ ಹೈದರ್ ಆಲಿಯವರಿಂದ ಯಾವುದಾದರೂ ತೊಂದರೆಯಾಗಬಹುದೆಂದು. ಮರುದಿನ ಮುಂಜಾನೆಗೆ ಎದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿದ ಮದಕರಿ ನಾಯಕರು ಚಾಮುಂಡೇಶ್ವರಿಯ ದರ್ಶನಕ್ಕೆ ತೆರಳಿದರು. ದೇವಿಗೆ ಒಡವೆ ವಸ್ತ್ರಗಳನ್ನು ನೀಡಿ ದರ್ಶನ ಪಡೆದರು. ತಾಯಿಯ ದರ್ಶನ ಪಡೆದ ಮದಕರಿ ನಾಯಕರು ಹಾಗೂ ಅವರ ಸೈನ್ಯಕ್ಕೆ ಅಂದು ಅಲ್ಲಿನ ವಾತಾವರಣ ಅಚ್ಚರಿ ಎನಿಸಿತ್ತು. ಕಾರಣ ಅಲ್ಲಿ ಕಂಡ ಮೌನ. ಅಂದು ಬಲಿಪಾಡ್ಯಮಿಯಾದರೂ ಕೂಡ ಭಕ್ತರ ಸಂಖ್ಯೆಯು ಬೆರಳೆಣಿಕೆಯಷ್ಟಿತ್ತು. ಇದನ್ನು ಕಂಡ ಮದಕರಿ ನಾಯಕರು ಅರ್ಚಕರನ್ನು ಕೇಳಲಾಗಿ ಅರ್ಚಕರಿಂದ ಅಲ್ಲಿಯ ಘಟನಾವಳಿ ತಿಳಿಯಿತು. ಅದೇನೆಂದರೆ ಮದವೇರಿದ ಆನೆಯಿಂದ ಚಾಮುಂಡಿ ದರ್ಶನಕ್ಕೆ ಬರುತ್ತಿದ್ದ ಭಕ್ತರಿಗೆ ಉಪಟಳ ಸಂಭವಿಸುತ್ತಿತ್ತು. ಆಗಾಗ ಆನೆಯ ದಾಳಿಯಿಂದ ಸಾಕಷ್ಟು ಜೀವ ಹೋಗಿತ್ತು. ಈ ಸುದ್ದಿ ತಿಳಿದೊಡನೆಯೇ ಮದಕರಿ ನಾಯಕರು ಅಲ್ಲಿನ ಜನರ ಸಂಕಷ್ಟ ತಿಳಿದು ಸಂಕಟಪಟ್ಟರು. ಆಗ ಇದ್ದಕ್ಕಿದ್ದಂತೆ ಮತ್ತೆ ಅಲ್ಲಿಗೆ ಆಗಮಿಸಿದ ಆನೆಯು ಗೀಳಿಟ್ಟಿತು. ಭಕ್ತರ ರಕ್ಷಣೆಗೆಂದು ನೆರೆದಿದ್ದ ಹೈದರ್ ಆಲಿಯವರ ಕೆಲವು ಭಟರು ಆನೆ ಬಂದೊಡನೆ ದೇವಸ್ಥಾನಕ್ಕೆ ನುಗ್ಗಿ ಬಾಗಿಲನ್ನು ಭದ್ರಪಡಿಸುತ್ತಿದ್ದರು. ಈ ದೃಶ್ಯವನ್ನು ಕಂಡ ಮದಕರಿ ನಾಯಕರು ಅವರನ್ನು ಎಳೆದೊಗೆದು ಹೊರಗೆ ರೋಧಿಸುತ್ತಿದ್ದ ಅಂಗಡಿ ಮುಗ್ಗಟ್ಟಿನವರ ರಕ್ಷಣೆಗಾಗಿ ಆನೆಯ ಮೇಲೆ ಎರಗಿ ಬಿದ್ದರು. ಸಾಕಷ್ಟು ಸಮಯಗಳವರೆಗೂ ನಿಶಸ್ತ್ರರಾಗಿ ಆನೆಯೊಂದಿಗೆ ಕಾದಾಡಿದ ಮದಕರಿ ನಾಯಕರು ಹೋರಾಟದಲ್ಲಿ ಗೆದ್ದು ಆನೆಯ ಕತೆ ಮುಗಿಸಿದರು. ಈ ವೇಳೆಗೆ ಅಲ್ಲಿಗೆ ಧಾವಿಸಿ ಬಂದ ಟಿಪ್ಪು ಸುಲ್ತಾನರು ಮದಕರಿ ನಾಯಕರನ್ನು ತಮ್ಮ ಬಾಹುಗಳಿಂದ ಆಲಂಗಿಸಿ ಬೇಷ್ ಎಂದರು. ಜೊತೆಗೆ ಮದಕರಿ ನಾಯಕರ ಪೌರುಷವನ್ನು ಕೊಂಡಾಡಿದರು. ಮದಕರಿ ನಾಯಕರನ್ನು ಅರಮನೆಗೆ ಆಹ್ವಾನಿಸಿದರು. ಇದರ ಇಂಗಿತವನ್ನು ಮದಕರಿ ನಾಯಕರು ಅರಿತಿದ್ದರೂ ಕೂಡ ಅವರಿಗೆ ಟಿಪ್ಪು ಸುಲ್ತಾನರ ನಡೆನುಡಿಯಿಂದ ಅವರ ಮೇಲೆ ಒಳ್ಳೆಯ ಭಾವನೆಗಳು ಉದಯಿಸಿದವು. ಇದು ಭರಮಣ್ಣ ನಾಯಕರಿಗೆ ಅಸಮಾಧಾನವೆನಿಸಿದರೂ ಕೂಡ ಅವರು ಅದನ್ನು ತೋರಗೊಡದೆ ನಾಯಕರನ್ನೇ ಹಿಂಬಾಲಿಸಿದರು.
ಹೈದರ್ ಆಲಿಯವರಿಗೆ ಟಿಪ್ಪು ಸುಲ್ತಾನರು ಮದಕರಿ ನಾಯಕರನ್ನು ಮುಗಿಸದೆ ಅರಮನೆಗೆ ಕರೆ ತಂದುದು ಹಿಡಿಸಲಿಲ್ಲ. ಜೊತೆಗೆ ಟಿಪ್ಪು ಸುಲ್ತಾನರ ಆಶಯದಂತೆ ಮದವೇರಿದ ಆನೆಯನ್ನು ನಿಗ್ರಹಿಸಿದ ಮದಕರಿ ನಾಯಕರಿಗೆ ಸನ್ಮಾನಿಸುವ ವಿಷಯ ತಿಳಿದಾಗ ಹೈದರ್ ಆಲಿಯವರು ಟಿಪ್ಪು ಸುಲ್ತಾನರ ಬಗ್ಗೆ ಕೊಂಚ ಬೇಸರಪಟ್ಟರು. ಆದರೆ ದಿವಾನ್ ಪೂರ್ಣಯ್ಯನವರನ್ನು ಹೈದರ್ ಆಲಿಯವರು ಕೋಪೋದ್ರಿಕ್ತರಾಗಿ ನೋಡಿ ಮುನಿದರು. ಕೊನೆಗೆ ಮಗನ ಆಸೆ ಭಂಗಪಡಿಸಬಾರದೆಂಬಂತೆ ಅವರು ಮದಕರಿ ನಾಯಕರನ್ನು ವಧಿಸದೆ ಅವರ ಸನ್ಮಾನವನ್ನು ನೆರವೇರಿಸಲು ಒಪ್ಪಿದರು. ಇದರಿಂದ ಟಿಪ್ಪು ಸುಲ್ತಾನರಿಗೂ ದಿವಾನ್ ಪೂರ್ಣಯ್ಯನವರಿಗೂ ನಿಟ್ಟಿಸಿರು ಬಿಟ್ಟಂತಾಯಿತು.